ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ನ. ನಿಮ್ಮ ಅರ್ಚನಾ ಕೋರಿ, ಎಲ್ಲರೋಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ನಾನು ಮನೇಲಿ ಕೈ ಕಾಲು ಸ್ವಲ್ಪ ಕಪ್ಪಾಗಿದ್ದರೆ ಯಾವ ರೀತಿ ಬ್ಲೀಚಿಂಗ್ ಮಾಡ್ಕೋತೀನಿ ಅಂತ ನಿಮಗೆ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಅದೇ ರೀತಿ ಅದನ್ನು ಕತ್ತಿಗೂ ಕೂಡ ಹಾಕ್ಬೋದು ಪ್ಯಾಕ್ನ. ಇದು 100% ಮನೆ ಮದ್ದಾಗಿದೆ. ಮತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಡೋಣ. ಬನ್ನಿ, ನಾನು ಯಾವ ರೀತಿ ಮನೇಲೇ ಬ್ಲೀಚಿಂಗ್ ಮಾಡ್ಕೋತೀನಿ ಅಂತ. ಅದೇ ರೀತಿ ಇನ್ನೊಂದೇನೆಂದರೆ, 40% ಜನರು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದೀರಾ. ಯಾರು ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಂತರ ವೀಡಿಯೋನ ವಾಚ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ನೋಡೋಣ ಬನ್ನಿ, ನಾನು ಮನೇಲಿ ಯಾವ ರೀತಿ ಕೈ ಕಾಲಿಗೆ ಬ್ಲೀಚ್ ಮಾಡ್ಕೋತೀನಿ ಅಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಇವಾಗ ನಾನು ಫಸ್ಟ್ಗೆ ಆಯಿಲ್ ತೊಗೊಳ್ತಾ ಇದ್ದೀನಿ. ನೀವು ಯಾವುದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರೋ ಡೈಲಿ ಅದೇ ಎಣ್ಣೆನ ನಾನು ಯೂಸ್ ಮಾಡ್ತಾ ಇರೋದು. ಸ್ವಲ್ಪ ನಾನು ಇವಾಗ 3 ಸ್ಪೂನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಮತ್ತು ಅದರ ಜೊತೆಗೆ ನಾನು ಇನ್ನೊಂದನ್ನು ಅದರೊಳಗೆ ಮಿಕ್ಸ್ ಮಾಡ್ತೀನಿ. ಏನಂತ ನಾನು ಹಾಕ್ತೀನಿ ಇವಾಗ ನೋಡಿ. ಇವೆರಡೇ ಹಚ್ಚೋದ್ರಿಂದ ನಮ್ಮ ಕೈ ಕಾಲು ಕಪ್ಪಾಗಿದ್ದರೆ ಮತ್ತು ಅದು ಕೂಡ ಕಪ್ಪಾಗಿದ್ದರೆ ಅದು ಕೂಡ ವೈಟಾಗಿ ಸ್ಮೂತ್ ಆಗುತ್ತೆ. ನೋಡಿ, ಇವಾಗ ನಾನು ಅಡುಗೆ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ. 1 ಸ್ಪೂನ್ ಅಡುಗೆ ಸೋಡಾ ಇವಾಗ ತೊಗೊಳ್ತೀನಿ. 3 ಸ್ಪೂನು ಆಯಿಲ್ ತೊಗೊಂಡಿದ್ದೀನಿ. 1 ಸ್ಪೂನ್ ಸೋಡಾ, ನೋಡಿ, 1 ಸ್ಪೂನ್ ಸೋಡಾ ಹಾಕಿ ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡಿಕೊಂಡು ಆಯಿಲಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಆಯಿಲಲ್ಲಿ ಸೋಡಾನ ಮಿಕ್ಸ್ ಮಾಡಿಕೊಂಡು, ನೀವು ಅಡುಗೆಗೆ ಯೂಸ್ ಮಾಡ್ತಿರಲ್ಲ ಅದೇ ಸೋಡಾನ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು. ಸೋಡಾ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಕೈ ಕಾಲ ಮೇಲೆ ಇರೋ ಟ್ಯಾನ್ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರ್ತದೆ ಅದೆಲ್ಲ ಕೂಡ ಹೋಗಿ ವೈಟ್ ಆಗುತ್ತೆ. ಅಡುಗೆ ಸೋಡಾ ಇದು ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ. ಆದ ಕಾರಣಕ್ಕೆ ನಾನು ಆಯಿಲಲ್ಲಿ ಸೋಡಾ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಈ ಥರ ಎಲ್ಲ ಕೈಗೆ ಅಪ್ಲೈ ಮಾಡಬೇಕು. ಮಸಾಜ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಕೈ ಮತ್ತು ಕಾಲುಗಳಿಗೆ ಎಲ್ಲ ನೋಡಿ, ಈ ಥರ ಎಲ್ಲ ಮಸಾಜ್ ಮಾಡ್ತಾ ಚೆನ್ನಾಗಿ ಆಯಿಲ್ ಮತ್ತು ಸೋಡಾನ ಮಿಕ್ಸ್ ಮಾಡಿರೋದು ಹಚ್ಕೊಳ್ಳಿ. ಮತ್ತು ಕೈ ಕೂಡ ನೋಡಿ, ಬ್ಲ್ಯಾಕ್ ಆಗಿರುತ್ತಲ್ಲ ಅಮ್ಮನ ಕೈಗೆ, ಅದು ಕೂಡ ಹೋಗುತ್ತೆ ಬ್ಲ್ಯಾಕ್ ಆಗಿರೋದು ಈ ಥರ ಆಯಿಲ್ ಮತ್ತು ಸೋಡಾ ಹಚ್ಚೋದ್ರಿಂದ. ಅದೇ ರೀತಿ ಎರಡೂ ಕೈ ಮತ್ತು ಕಾಲಿಗೆ ಅಪ್ಲೈ ಮಾಡಬೇಕು. Thank you.
ನೋಡಿ ಕೈಗೂ ಮತ್ತು ಕಾಲಿಗೂ ಎರಡೂ ಕೂಡ ಅಪ್ಲೈ ಮಾಡಿದ್ದೀನಿ. ಇವಾಗ 15-20 ನಿಮಿಷ ಇದೇ ಥರ ಬಿಟ್ಟು ನಂತರ ನೋಡಿ ಮತ್ತೆ ಈ ಥರ ಮಸಾಜ್ ಮಾಡಬೇಕಾಗುತ್ತೆ. ಕೈಗೆ ಮತ್ತು ಕಾಲಿಗೆ ಮಸಾಜ್ ಚೆನ್ನಾಗಿ ಮಾಡಿಬಿಟ್ಟು ಅದನ್ನು ವಾಶ್ ಮಾಡಬೇಕು. ಅದನ್ನು ವಾಶ್ ಮಾಡೋ ಮೆಥಡ್ ಯಾವ ರೀತಿ ಅಂದರೆ ನಾನಿವಾಗ ತೋರಿಸ್ತೀನಿ. ಫಸ್ಟಿಗೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೋಡಾ ಹಾಕಿರೋದ ಕಾರಣಕ್ಕೆ ಎಲ್ಲನೂ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. 15-20 ನಿಮಿಷ ಬಿಟ್ಟ ನಂತರ ಈ ಥರ ಒಂದು ಸಲ ಮಸಾಜ್ ಮಾಡಿದ ನಂತರ ಇವಾಗ ನೋಡಿ ನಾನು ಹಾಟ್ ವಾಟರ್ ತೊಗೊಂಡಿದ್ದೀನಿ. ಹಾಟ್ ವಾಟರ್ ಜೊತೆಗೆ ಒಂದು ಕ್ಲೀನಾಗಿರೋ ಬಟ್ಟೆನ ತೊಗೊಂಡು ಆ ಹಾಟ್ ವಾಟರಲ್ಲಿ ಎದ್ದುಬಿಟ್ಟು ಕೈ ಮತ್ತು ಕಾಲು ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ನೀವು ಕತ್ತಿಗೂ ಕೂಡ ಹಾಕೊಂಡಿದ್ರೆ ಕತ್ತು ಮತ್ತು ಎಲ್ಲನೂ ಈ ಥರ ಹಾಟ್ ವಾಟರ್ದಿಂದ ಕ್ಲೀನ್ ಮಾಡ್ಕೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ನೋಡಿ ಇವಾಗ ಕ್ಲೀನ್ ಮಾಡುವಾಗೇ ನಮಗೆ ಗೊತ್ತಾಗುತ್ತೆ ಕೈ ಯಾವ ರೀತಿ ಟ್ಯಾನ್ ರಿಮೂವ್ ಆಗಿದೆ ಅಂತ. ನನ್ನ ಕೈ ಯಾವ ರೀತಿ ಇತ್ತು, ಇವಾಗ ಪ್ಯಾಕ್ ಅಪ್ಲೈ ಮಾಡಿದ ನಂತರ ಯಾವ ರೀತಿ ಆಗ್ತಾಯಿದೆ ಅಂತ. Thank you.